ಎಲ್ಲ ಹಿರಿಯರಿಗೂ ಗೆಳೆಯರಿಗೂ ಗೆಳತಿಯರಿಗೂ ಎಲ್ರಿಗೂ ನಮಸ್ಕಾರ. ಇದು ಒಂದು ಸಂಭ್ರಮ ಅಲ್ಲ, ಇದು ಇದು ಒಂದು ಮಹಾಸಂಗಮ. ಇದು ಇದೇ ಮನುಷ್ಯ ಸಂಪಾದನೆ ಮಾಡಬೇಕಾಗಿರೋದ್ರೆ ಇದನ್ನೇ ಸಂಪಾದನೆ ಮಾಡಬೇಕಾಗಿರೋದು. ಇದಕ್ಕಿಂತ ಇನ್ನೇನು ಸಂಪಾದನೆ ಮಾಡೋಕ್ಕಾಗತ್ತೆ? ಎಲ್ಲರೂ ಇಲ್ಲಿ ಇವತ್ತು ಸೇರಿದ್ದೀವಿ ಅಂದರೆ, ಒಂದು ಅಪ್ಪುಗೋಸ್ಕರ ಸೇರಿದ್ದೀವಿ ಅಂದರೆ ಅದೇನು ಸುಮ್ಮನೆ ಅಲ್ಲ. ಆ ಪ್ರೀತಿ ಕಾಣಿಸುತ್ತೆ ಎಲ್ಲರಲ್ಲೂ, ನಿಮ್ಮಲ್ಲಿ ಕಾಣಿಸುತ್ತೆ. ಎಲ್ಲ ಕೂತಿರೋದು ಎಲ್ಲರೂ ಇಲ್ಲಿ ಬಂದಿರೋ ಅಷ್ಟು ಜನ ಅಪ್ಪು ಮೇಲಿರೋ ಪ್ರೀತಿ ಕಾಣಿಸುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪುಗೆಯಿಂದ ನಾನು ಒಬ್ಬ ಕಲಾವಿದ ಆದೆ. ವೀರಸ್ವಾಮಿಯವರ ಅಪ್ಪುಗೆಯಿಂದ ನಾನೊಬ್ಬ ನಿರ್ದೇಶಕನಾದೆ. ಅಪ್ಪು ಅವರ ಅಪ್ಪುಗೆಯಿಂದ ನಾನೊಬ್ಬ ಅದೃಷ್ಟವಂತನಾದೆ. ನಾನು ಇವತ್ತೇನಾದರೂ ಆ ಪಟ್ಟ ಇದ್ದರೆ ಅವ್ರ ಗೆಲುವಿಂದ. ಗಂಧದ ಗುಡಿ ಅಂದರೆ ಅದು ನಮ್ಮ ಕರ್ನಾಟಕ. ಅದು ಗಂಧದ ಗುಡಿ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರು, ಶಿವರಾಜ್ಕುಮಾರು, ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್. ಅದು ಗಂಧದ ಗುಡಿ ಅಂದರೆ ಇದೇ ನಮ್ಮ ಗರ್ವ, ನಮ್ಮ ಸಂಪತ್ತು, ನಮ್ಮ ಖುಷಿ, ನಮ್ಮ ಸುವಾಸನೆ. ಯಾರು ಮರೆಯೋಕ್ಕಾಗತ್ತೆ? ಇವತ್ತು ಗಂಧದ ಗುಡಿ ಅಂದರೆ ಇಡೀ ಪ್ರಪಂಚ ತಿರುಗಿ ನೋಡುತ್ತೆ ನಮ್ಮ ಕಡೆ. ಆಮೇಲೆ ಇದು ಪುನೀತ್ ಯಾರು ಬೇಕಾದ್ರೆ ಹೀರೋ ಆಗ್ಬೋದು, ಯಾರು ಬೇಕಾದ್ರೆ ಹೀರೋ ಆಗ್ಬೋದ್ರು. ಆದರೆ ಒಬ್ಬ ಮನುಷ್ಯ ಆಗೋದು ತುಂಬ ಮುಖ್ಯ. ಅದು ನಾವು ಪುನೀತಲ್ಲಿ ನೋಡ್ಬೋದು. ನಾವು ಪುನೀತ್ ರಾಜ್ಕುಮಾರ್ ಅಂದರೆ ಕಲಿಬೇಕಾಗಿರೋದು ಏನು? ಎಲ್ಲರೂ ಏನು ಕಲಿಬೇಕು? ಎಲ್ಲರೂ ಯಾರು ತಂಟೆಗೂ ಹೋಗ್ಬಾರ್ದು, ನಗ್ನಗ್ತಾ ಸಾಧಿಸು ಅಂತ ತೋರಿಸೋದು ಒಂದು ದಾರಿ ಅವರು ತೋರಿಸ್ಕೊಟ್ಟಿರೋದು ಪುನೀತ್ ರಾಜ್ಕುಮಾರ್. ನಾನು ಯಾವಾಗ ಸಿಕ್ಕಿದಾಗಲೂ ಅಷ್ಟೇ, ಹೆಚ್ಚಿಗೆ ಮಾತಾಡ್ತಿರಲ್ಲ, ಯಾರು ಸಾಹಸಕ್ಕೆ ಹೋಗ್ತಿರಲಿಲ್ಲ, ನಾನುಂಟು ನನ್ನ ಕೆಲಸ ಉಂಟು ಅಂತ. ಈ ಗಂಧದ ಗುಡ್ಡು ಏನಕ್ಕೆ ಸ್ಪೆಷಲ್ ಆಗುತ್ತೆ ಅಂದರೆ, ಅವರು ಹೀರೋವಾಗಿ ಮಾಡಿದ ಸಿನಿಮಾ ಅಲ್ಲ, ಒಂದು ಜವಾಬ್ದಾರಿಯಿಂದ ಮಾಡಿರೋ ಸಿನಿಮಾ ಅದು. ಆ ಜವಾಬ್ದಾರಿ ನಿಮ್ಮೆಲ್ಲರಲ್ಲೂ ಇದ್ದರೆ ಗಂಧದ ಗುಡಿನ ನೀವು ನೋಡ್ತೀರಾ, ಅದನ್ನು ಗೆಲ್ಲಿಸ್ತೀರಾ. ಅದೇ ಸತ್ಯ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ರವಿ ಸರ್, ಥ್ಯಾಂಕ್ ಯು.